ವಾಯುಭಾರ ಕುಸಿತದಿಂದ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವ ಬೋಟ್ಗಳು ಬೈತ್ಕೋಲ್ ಬಂದರ್ನಲ್ಲಿ ಲಂಗರು ಹಾಕಿದೆ. ಕಳೆದ 3 ದಿನಗಳಿಂದ ಕಾರವಾರ ನಗರದಲ್ಲಿ ಮೀನಿಗೆ ಬರ ಕಂಡುಬಂದಿದೆ. ಸ್ಥಳೀಯ ಮೀನುಗಾರರು ಸಾಂಪ್ರದಾಯಿಕ ಮೀನುಗಾರಿಕೆಯನ್ನ ಆರಂಭಿಸಿದ್ದಾರೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಮೀನು ಲಭಿಸಿಲ್ಲ. ಮಳೆ ಮತ್ತು ಗಾಳಿಯ ಕಾರಣದಿಂದ ಮೀನುಗಾರಿಕೆ ಸ್ಥಗಿತವಾಗಿದ್ದು ಬಹುತೇಕ ಮಾರುಕಟ್ಟೆಯಲ್ಲಿ ಮೀನಿನ ಬರ ಕಂಡುಬಂದಿದೆ. ದುಡಿಮೆಯ ಜೊತೆ ಜೊತೆಗೆ ಮನರಂಜನೆಯನ್ನ ನೀಡುತ್ತಾ ಬೇರೆಯವರ ಖುಷಿಯಲ್ಲಿಯೇ ನಿಜವಾದ ಬದುಕನ್ನ ಕಾಣುತ್ತಿರುವವರು ಇರುತ್ತಾರೆ. ಅಂಥವರಲ್ಲಿ ದಾಂಡೇಲಿಯ ರಿಕ್ಷಾ ಚಾಲಕ ಮಂಜುನಾಥ್ ಅಂಬಿಗೇರ ಕೂಡ ಒಬ್ಬರು. ಸರಿಸುಮಾರು 10 ವರ್ಷಗಳ ಹಿಂದೆಯೇ ರಿಕ್ಷಾ ಖರೀದಿಸಿ ರಿಕ್ಷಾ ಓಡಿಸುವ ಮೂಲಕ ತನ್ನ ಬದುಕನ್ನ ಕಂಡುಕೊಂಡ ದಾಂಡೇಲಿಯ ಆಜಾದ್ ನಗರದ ಮಂಜು ಅಂಬಿಗೇರ ಎಂಬ ಯುವಕ ತನ್ನ ವೃತ್ತಿ ಮತ್ತು ದುಡಿಮೆಯ ಭಾಗವಾಗಿರುವ ರಿಕ್ಷಾದಲ್ಲಿಯೇ ಹೊಸತನವನ್ನ ಕಂಡುಕೊಂಡವನು. ರಿಕ್ಷಾ ಓಡಿಸುವ ಹಲವರು ತಮ್ಮ ರಿಕ್ಷಾವನ್ನ ಮೇಲ್ನೋಟಕ್ಕೆ ಸೌಂದರ್ಯದಿಂದ ಇಟ್ಟುಕೊಂಡಿರುತ್ತಾರೆ. ಆದರೆ ಮಂಜು ಅಂಬಿಗೇರ ಹಾಗಲ್ಲ. ರಿಕ್ಷಾದ ಹೊರ ಹಾಗೂ ಒಳಗಡೆ ವಿಶೇಷ ಅಲಂಕಾರವನ್ನ ಮಾಡಿಕೊಂಡಿದ್ದಾರೆ. ರಿಕ್ಷಾ ಹೊರಗಡೆ ವಿಶೇಷವಾದ ಬರಹಗಳನ್ನ ಬರೆದು ಜನರನ್ನ ಆಕರ್ಷಿಸಿದರೆ ರಿಕ್ಷಾದ ಒಳಗಡೆ ಚಂದದ ಅಲಂಕಾರಗಳ ಜೊತೆಗೆ ಹಲವು ಆಕರ್ಷಣೆಗಳನ್ನಿಟ್ಟಿದ್ದಾರೆ. ರಿಕ್ಷಾದ ಮುಂಭಾಗದಲ್ಲಿ ಕನ್ನಡ ಬಾವುಟ ನಿತ್ಯ ಹಾರಾಡುತ್ತದೆ. ರಿಕ್ಷಾದ ಒಳಗಡೆ ವಿಶೇಷ ಫ್ಯಾನ್ ಅಳವಡಿಸಿ ಪ್ರಯಾಣಿಕರಿಗೆ ಉತ್ತಮವಾದ ಗಾಳಿ ಬೀಸುವ ಹಾಗೆ ಮಾಡಲಾಗಿದೆ. ಎದುರುಗಡೆ ಚಿಕ್ಕದಾದ ಸ್ಕ್ರೀನಿನ ಮೇಲೆ ಟಿವಿ ಪರದೆ ಬಿತ್ತರಗೊಳ್ಳುವ ಹಾಗೆ ಮಾಡಲಾಗಿದ್ದು ಚಂದದ ಧ್ವನಿವರ್ಧಕದ ವ್ಯವಸ್ಥೆ ಇದ್ದು ಹಿತಮಿತವಾದ ಸಂಗೀತ ಪ್ರಯಾಣಿಕರನ್ನ ಮುದಗೊಳಿಸುತ್ತದೆ. ಇದಕ್ಕೆಲ್ಲದಕ್ಕಿಂತ ವಿಶೇಷವಾಗಿ ರಿಕ್ಷಾದ ಒಳಗಡೆ ಒಂದು ಮಿನಿ ಲೈಬ್ರರಿಯೇ ಇದೆ. ಇಲ್ಲಿ ಕರಾವಳಿ ಮುಂಜಾವು ಸೇರಿದಂತೆ ಎಲ್ಲಾ ದಿನಪತ್ರಿಕೆಗಳು ಸಿಗುತ್ತವೆ. ಮಾಸಿಕಗಳು, ಪಾಕ್ಷಿಕಗಳು ಸೇರಿದಂತೆ ಹಲವಾರು ಪತ್ರಿಕೆಗಳನ್ನ ಇಲ್ಲಿ ಕಾಣಬಹುದಾಗಿದೆ. ಪತ್ರಿಕೆ ಹಾಗೂ ಮ್ಯಾಗಜಿನ್ ಇಡಲು ಪ್ರತ್ಯೇಕ ಬಾಕ್ಸ್ ವ್ಯವಸ್ಥೆ ಮಾಡಲಾಗಿದ್ದು ಈ ರಿಕ್ಷಾದ ಮೇಲೆ ಸಂಚರಿಸುವ ಪ್ರಯಾಣಿಕರು ದಾರಿಯುದ್ದಕ್ಕೂ ಪತ್ರಿಕೆಗಳನ್ನ ಮ್ಯಾಗಜಿನ್ಗಳನ್ನ ಓದಿ ಖುಷಿಪಡುತ್ತಾರೆ ಹಾಗೂ ರಿಕ್ಷಾದೊಳಗಿನ ವ್ಯವಸ್ಥೆಯನ್ನ ನೋಡಿ ಆನಂದಿಸುತ್ತಾರೆ. ಮಂಜು ಅಂಬಿಗೇರ ಅವರ ಹೊಸ ಆಲೋಚನೆ ಹಾಗೂ ಅಭಿರುಚಿಯನ್ನ ಜನರನ್ನ ಹೆಚ್ಚೆಚ್ಚು ಆಕರ್ಷಿಸುತ್ತಿದೆ. ಇದರ ಜೊತೆಗೆ ಮಂಜು ಅಂಬಿಗೇರ ಬಹಳಷ್ಟು ಅಸಹಾಯಕರಿಗೆ ತನ್ನ ರಿಕ್ಷಾದ ಮೂಲಕ ಸಹಾಯ ಮಾಡಿದವರು. ಬಾಣಂತಿ ಹೆಣ್ಣು ಮಕ್ಕಳನ್ನ, ಬಸರಿ ಹೆಣ್ಣು ಮಕ್ಕಳನ್ನ ಹಾಗೂ ಅಂಗವಿಕಲರನ್ನ ರಿಕ್ಷಾದ ಮೂಲಕ ಉಚಿತವಾಗಿ ತಲುಪಿಸಿದಾತ. ಆ ಮೂಲಕ ಆತ ತನ್ನದೇ ಆದ ಇತಿಮಿತಿಯೊಳಗೆ ಮಾನವೀಯತೆಯನ್ನ ಮೆರೆದವ. ಇದೇ ಕಾರಣಕ್ಕೆ ಸಾಕಷ್ಟು ಜನರು ಮಂಜು ಅಂಬಿಗೇರ ಅವರನ್ನೇ ಕರೆದು ರಿಕ್ಷಾ ಮಾಡಿಸಿಕೊಂಡು ಹೋಗುವವರು ಇದ್ದಾರೆ. ಯುವಕ ಮಂಜು ಅಂಬಿಗೇರ ಪ್ರಯಾಣಿಕರ ಪ್ರವಾಸದ ಖುಷಿಯಲ್ಲಿಯೇ ತನ್ನ ಖುಷಿಯನ್ನ ಅನುಭವಿಸುವಾತ. ಮಂಜುವಿನ ದುಡಿಮೆಯ ಜೊತೆಗಿನ ಈ ಸಾಂಸ್ಕೃತಿಕವಾದ ನೈತಿಕವಾದ ಅಭಿರುಚಿಗೆ ಎಲ್ಲರೂ ಅಭಿನಂದಿಸಲೇಬೇಕಿದೆ. ಮುಂಜಾವು ಡಿಜಿಟಲ್ ಜೊತೆ ತನ್ನ ಖುಷಿ ಹಂಚಿಕೊಂಡಿರುವ ಮಂಜು ಅಂಬಿಗೇರ್ ಅವರು, ನಾನು ರಿಕ್ಷಾ ಓಡಿಸುವುದರ ಮೂಲಕ ಹಾಗೂ ಬಾಡಿಗೆ ಕಾರ್ ನಡೆಸುವ ಮೂಲಕ ಬದುಕನ್ನ ಕಂಡುಕೊಂಡವ. ನನಗೆ ನನ್ನ ದುಡಿಮೆಯಲ್ಲಿ ಆತ್ಮಸಂತೃಪ್ತಿ ಇದೆ. ಇದೇ ಸಂದರ್ಭದಲ್ಲಿ ನಮ್ಮ ರಿಕ್ಷಾದ ಮೇಲೆ ಪ್ರಯಾಣಿಸುವ ಪ್ರಯಾಣಿಕರು ಕೂಡ ಖುಷಿಯಿಂದಿರಬೇಕು ಎನ್ನುವ ಕಾರಣಕ್ಕೆ ನಾನು ನಮ್ಮ ರಿಕ್ಷಾದೊಳಗಡೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿದ್ದೇನೆ. ಅದು ಕೇವಲ ನನ್ನ ಖುಷಿಗಾಗಿ ಹಾಗೂ ಪ್ರಯಾಣಿಕರ ಖುಷಿಗಾಗಿ ಮಾಡಿರುವ ವ್ಯವಸ್ಥೆಯಾಗಿದೆ ಎನ್ನುತ್ತಾರೆ. ನನ್ನ ಹೆಸರು ಮಂಜು ಅಂತೇಳಿ, ನಾನು ಒಬ್ಬ ದಾಂಡೇಲಿ ಆಟೋ ಚಾಲಕ. 2012 ನಾನು ಆಟೋ ನಡೆಸ್ತಿದ್ದೀನಿ. ನನ್ನ ಆಟೋದಲ್ಲಿ ಸ್ಪೆಷಲ್ ಏನಿದೆ ಅಂತೇಳಿದರೆ, ಓದಲಿಕ್ಕೆ ಜನಕ್ಕೆ ಬುಕ್ಸ್ ಇದೆ. ಗೆಸ್ಟ್ಗಳಲ್ಲಿ ಬಂದರೆ ಬುಕ್ಸ್ ಓದ್ತಾರೆ, ನ್ಯೂಸ್ ಪೇಪರ್ ಇರುತ್ತೆ, ಟಿವಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಗರ್ಮಿ ಆದರೆ ಕೂಲರ್ ಇದೆ, ಆಮೇಲೆ ರಿವರ್ಸ್ ಕ್ಯಾಮ್ರಾ ಇದೆ, ಕುತ್ಕೊಳ್ಳಿಕ್ಕೆ ಆರಾಮದಾಯಕ ಸೀಟ್ ಇದೆ, ಮತ್ತು ಬುಕ್ಸ್ ಇದೆ, ಒಳ್ಳೆ ಒಳ್ಳೆ ಫೆಸಿಲಿಟಿ ಇದೆ, ಸ್ಯಾನಿಟೈಸರ್ ಇದೆ, ಮಾಸ್ಕ್ ಇಲ್ದವ್ರಿಗೆ ಮಾಸ್ಕ್ ಕೊಡ್ತೀವಿ. ಎಲ್ಲ ಖುಷಿಯಾಗಿ ಹೋಗ್ತಾರೆ ಪ್ರಸಿಂದ ಹೇಳಿಬಿಟ್ಟು, ಚೆನ್ನಾಗಿದೆ ಅಟೋ ಅಂತ ಹೇಳಿಬಿಟ್ಟು. ಮತ್ತು ನಾವಿಲ್ಲಿ ದಾಂಡೇಲಿಯಲ್ಲಿ ಬರ್ತಕ್ಕಂಥ ಎಲ್ಲ ಸೈಟ್ಸನ್ನು ತೋರಿಸ್ತೀವಿ. ಮೊಳಂಗಿ, ಕ್ರೊಕೊಡೈಲ್ ಪಾರ್ಕ್ ತೋರಿಸ್ತೀವಿ. ಆ ಥರ ನಡೆದ ಮಿಡುವಿನ ಸಮಯದಲ್ಲಿ ಬುಕ್ಸ್ ಓದುವುದು, ನ್ಯೂಸ್ ಪೇಪರ್ ಓದುವುದು, ಮತ್ತು ಟಿವಿ ನೋಡುವುದು ಎಲ್ಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡದೆ 150 ಕೋಟಿ ರೂಪಾಯಿ ಹಗರಣದಲ್ಲಿ ಶಾಮೀಲಾಗಿರುವ ಸಚಿವ ಅಶ್ವಥ್ ನಾರಾಯಣ್ ಅವರನ್ನ ಸಚಿವ ಸಂಪುಟದಿಂದ ಕೈಬಿಡುವಂತೆ ಒತ್ತಾಯಿಸಿ ದಾಂಡೇಲಿಯಲ್ಲಿ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದವರು ಮಂಗಳವಾರ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದ್ರು. ಅಕ್ರಮದಲ್ಲಿ ಶಾಮೀಲಾದ ಅಶ್ವಥ್ ನಾರಾಯಣ್ಗೆ
ಸಚಿವ ಅಶ್ವಥ್ ನಾರಾಯಣರು ಪಿಎಸ್ಐ ಪರೀಕ್ಷೆಯ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದ ಲ್ಯಾಪ್ಟಾಪ್ಗಳನ್ನು ನೀಡದೆ ವಂಚನೆ ಮಾಡಿದ್ದಾರೆ. ಇದರಲ್ಲಿ ಸುಮಾರು 150 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಅವ್ಯವಹಾರ ನಡೆದಿರುವಂತೆ ಕಂಡುಬರುತ್ತವೆ. ಎಲ್ಲಾ ವಿದ್ಯಾರ್ಥಿಗಳಿಗೆ ಪುನಃ ಲ್ಯಾಪ್ಟಾಪ್ ಹಂಚಿಕೆಯಾಗುವಂತೆ ನೋಡಿಕೊಳ್ಳಬೇಕು ಹಾಗೂ ಈ ಹಗರಣದಲ್ಲಿ ಭಾಗಿಯಾಗಿರುವ ಸಚಿವ ಅಶ್ವಥ್ ನಾರಾಯಣ ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನು ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಮನವಿಯನ್ನ ಸ್ವೀಕರಿಸಿದ್ರು. ಎನ್ಎಸ್ಯುಐ ಪದಾಧಿಕಾರಿಗಳು ಹಾಗೂ ಯುವ ಜನರು ಭಾಗವಹಿಸಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೆ ಭೇಟಿ ನೀಡಿ ಸಂತೃಪ್ತರಾಗಿ. ಪೇನ್ ಕ್ಲಿನಿಕ್, ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು, ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ, ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್, ನ್ಯೂರಲ್ ಅಂಡ್ ಜಾಯಿಂಟ್ಸ್ ಮೊಬೈಲೈಸೇಷನ್, ಪೋಸ್ಟ್ ನತಾಲ್ ಎಕ್ಸಸೈಸ್ ಟ್ರೈನಿಂಗ್, ಮಿಯೋಫೇಶಿಯಲ್ ರಿಲೀಸ್ ಆಫ್ ಫೇಸಿಯಾ, ನ್ಯೂರೋಲಾಜಿಕಲ್ ರೆಹಾಬಿಟೇಷನ್ ಫಾರ್ ಪ್ಯಾರಾಲಿಸಿಸ್ ಪೇಷಂಟ್ ವಿತ್ ಅಡ್ವಾನ್ಸ್ಡ್ ಟೆಕ್ನಿಕ್, ಸೆರೆಬ್ರಲ್ ಪಾಲ್ಸೆ ಅಂಡ್ ಡಿಲೇಡ್ ಮೈಲ್ಸ್ಟೋನ್ ಎಕ್ಸಸೈಸ್ ಅಂಡ್ ರೆಹಬ್ ಫಾರ್ ಪೇಡಿಯಾಟ್ರಿಕ್ ಪೇಷಂಟ್, ಮೈಕ್ರೋ ಕರೆಂಟ್ ಥೆರಪಿ ಫಾರ್ ರೇಡಿಯೇಟಿಂಗ್ ಪೇನ್. ಹೋಮ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್, ಕಂಡೀಷನ್ ಸರ್ವಿಕಲ್ ಅಂಡ್ ಲಂಬರ್ ಸ್ಪಾಂಡಿಲೋಸಿಸ್, ರೇಡಿಯೇಟಿಂಗ್ ಜಾಯಿಂಟ್ ಪೇನ್ ಮ್ಯಾನೇಜ್ಮೆಂಟ್, ಟ್ರೆಪಿಜಿಪಿಸ್, ಸರ್ವಿಕೋಜೆನಿಕ್ ಹೆಡೆಕ್, ವೆರ್ಟಿಗೋ, ಕರ್ಪಲ್ ಟನಲ್ ಸಿಂಡ್ರೋಮ್, ಟೆನ್ನಿಸ್ ಎಲ್ಬೋ, ಗಾಲ್ಫರ್ಸ್ ಎಲ್ಬೋ, ಲೋ ಬ್ಯಾಕ್ ಪೇನ್, IVDP, ಓರ್ಥಿಯಾರ್ಥಿಟಿಸ್, ಫ್ರೋಜರ್ ಶೋಲ್ಡರ್, ಹೀಲ್ ಪೇನ್, ಸ್ಟ್ರೋಕ್ ಅಂಡ್ ಸೆರೆಬ್ರಲ್ ಫಾಲ್ಸಿ ರೆಹಬಿಟೇಷನ್, ಸ್ಪೋರ್ಟ್ಸ್ ಇಂಜುರಿ, ಲಿಗಾಮೆಂಟ್ ಇಂಜುರಿ ರಿಹಬಿಟೇಷನ್, ಸ್ಟ್ರೇನ್, ಸ್ಪ್ರೇನ್, ಸಾಫ್ಟ್ ಟಿಶ್ಯೂ ಇಂಜುರಿ, ಪೋಸ್ಟ್ ಟ್ರಾಮೆಟಿಕ್ ಸ್ಟಿಫ್ನೆಸ್, ಬೆಲ್ಸ್ ಫಾಲ್ಸಿ, ಪೋಸ್ಟ್ ಕೋವಿಡ್ ರಿಹಬಿಟೇಷನ್. ಫಾರ್ ಅಪಾಯಿಂಟ್ಮೆಂಟ್ ಕಾಂಟ್ಯಾಕ್ಟ್ 0838-222-222, ಮೊಬೈಲ್ ನಂಬರ್ 9740809295. ಫಾರ್ ವಿಸಿಟ್ G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ಹೃದಾಲಯ, ಕಾಜುಬಾಗ್ ಕಾರವಾರ.